ದತ್ತಾತ್ರೇಯ ವಾರ್ಡ್ ಬಂದು ಬರೀ ಒಂದೂವರೆ ಕಿಲೋಮೀಟರ್ ಇಲ್ಲ, ಇದೇ ಅಭಿವೃದ್ಧಿ ಆಗಿಲ್ಲ. ಗಾಂಧಿನಗರ ಎಲ್ಲ ಅಭಿವೃದ್ಧಿ ಆಗತ್ತೆ. ನೆಗ್ಲೆಟ್ ನೆಗ್ಲೆಟ್ ಅಂದ್ರೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ಶರವಣ ಶರವಣ ಅವರೇ, ಯಾವ ಕಾರಣಕ್ಕೆ ಬಿಜೆಪಿಗೆ ಗಾಂಧಿನಗರದಲ್ಲಿ ಜನ ಓಟ್ ಹಾಕಬೇಕು? ನಾನು ಫಸ್ಟ್ ಕಾಂಗ್ರೆಸ್ ಅಲ್ಲೇ ಇದ್ದೆ. ಹೌದಾ? ಹ್ಮ್. ಯಾವಾಗಿಂದ ಯಾವಾಗ? 20 ವರ್ಷದಿಂದ ನಾನು ಕಾಂಗ್ರೆಸ್ ಅಲ್ಲೇ ಇದ್ದೆ. ನಾನು ಬಿಜೆಪಿಗೆ ಯಾವಾಗ ಬಂದ್ರೆ? ನಾನು ಬಿಜೆಪಿಗೆ ಬಂದು ಇವಾಗ ಒಂದು ತಿಂಗಳಾಯ್ತು. ಒಂದು ತಿಂಗಳಾಯ್ತಾ? ಏನು ಮತ್ತೆ ಏನು ಸಮಾಚಾರ? ಗಾಂಧಿನಗರ ಯಾಕೆ ಬಿಟ್ಟು ಬಂದ್ರಿ ಅವ್ರ ಜೊತೆ 20 ವರ್ಷದ ಜರ್ನಿ? ಯಾಕೆ ಬಿಟ್ಟು ಬಂದೆ ಅಂದರೆ, ನಾನು ವಾರ್ಡ್ ಪ್ರೆಸಿಡೆಂಟ್ ಆಗಿದ್ದೆ, ವಾರ್ಡ್ ಕಮ್ಯುನಿಟಿ ಮೆಂಬರ್ ಆಗಿದ್ದೆ, ಎಲ್ಲ ಆಗಿದ್ದೆ. ನಾನು ಏನು ಹೇಳಿದ್ರು ಮಾಡೋಣ. ಇಲ್ಲಿ ಬಂದಾಗ ಜನರ ಹತ್ರ ಸರವಣಾಗಿ ಹೇಳ್ತೀನಿ ಹೋಗಿ ಅಂದ್ಬಿಡೋದು, ಹೋಗ್ಬಿಡೋದು, ಆಮೇಲೆ ಕೆಲಸ ಮಾಡಲ್ಲ. ಈ ದತ್ತಾತ್ರೇಯ ವಾರ್ಡ್ ಬಂದು ಬರೀ ಒಂದೂವರೆ ಕಿಲೋಮೀಟ್ರು ಇಲ್ಲ, ಇದೇ ಅಭಿವೃದ್ಧಿ ಆಗಿಲ್ಲ. ಗಾಂಧಿನಗರ ಎಲ್ಲ ಅಭಿವೃದ್ಧಿ ಆಗತ್ತೆ. ಅಲ್ಲ, ನೀ 20 ವರ್ಷ ಬೇಕಾಯ್ತು ಅರ್ಥ ಮಾಡ್ಕೊಳಕ್ಕೆ ನೀವು ಶರವಣ ಅವರೇ? 20 ವರ್ಷ ಅಂದ್ರೆ ಏನ್ ಮಾಡೋದು? ಆಗತ್ತೆ, ನಮಗೂ ಒಳ್ಳೇದಾಗತ್ತೆ. ನೆಗ್ಲೆಟ್ ನೆಗ್ಲೆಟ್ ಅಂದ್ರೆ ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್. ಹೆಂಗಿದ್ರು ಓಟ್ ಹಾಕ್ತಾರೆ ಅಂತ? ಹೆಂಗಿದ್ರು ನಾನು ಗೆಲ್ತೀನಿ ಅಂತ. ಅದು ಈ ಟೈಮ್ ನಡೆಯಲ್ಲ, ಗ್ಯಾರಂಟಿ 100%. ಎಷ್ಟು ಓಟಲ್ ಗೆಲ್ತೀರ ಹಂಗಾರೆ ನೀವು? 15,000 ಲೀಡಲ್ ಗೆಲ್ತೀವಿ 100%. ದಿನೇಶ್ ಗುಂಡೂರಾವ್ ಅವರು ಸೋಲ್ತಾರೆ ಅಂತ ಹೇಳ್ತಿದ್ದೀರಿ? 100%. ನಮಗೂ ಜೆ ಡಿ ಎಸ್ಗೆ ಫೈಟು, ಕಾಂಗ್ರೆಸ್ಗೆ ಇಲ್ಲ. ಭಾಳ ಮಜಾ ಕೊಡೋ ವರ್ಡ್ ಅಂದರೆ, 5 ಸರಿ MLA 99ರಿಂದ ದಿನೇಶ್ ಗುಂಡೂರಾವ್ ಅವರು, ಫೈಟ್ ಮಾತ್ರ ಅವ್ರಿಗಿಲ್ವಂತ ಜೆ ಡಿ ಎಸ್ ಬಿಜೆಪಿ. ಹೆಂಗಿದು ನೋಡಿ, ನೀವು ರಿಸಲ್ಟ್ ಬಂದ್ಮೇಲೆ ನೋಡಿ. 3ನೇ ಪ್ಲೇಸ್ ಕಳಿಸ್ತಾರ? 100%. 8ನೇ ತಾರೀಕು ಇನ್ನು 5 ದಿನ ಟೈಮ್ ಐತೆ ವೀಕ್ಷಕರೇ. ನಾವು ಎಲ್ಲೂ ಹೋಗಲ್ಲ, ನೀವು ಎಲ್ಲೂ ಹೋಗಲ್ಲ, ನಾನೆಲ್ಲೂ ಹೋಗಲ್ಲ. ಹೇಳ್ತೀವಿ ರಿಸಲ್ಟ್ ಬಂದ್ಮೇಲೆ ನಾನು ನೋಡಿ. ಎಸ್, ನಮ್ಮ ಆಫೀಸಿಂದ ಬಂದರೆ 20 ನಿಮಿಷಕ್ಕೆ ಈ ವಾರ್ಡ್ಗೆ ಬರ್ತೀನಿ, ಇಲ್ಲ ಶರವಣ ಅವರು ಸಿಗ್ತಾರೆ. 13ನೇ ತಾರೀಕು ರಿಸಲ್ಟ್ ಕೊಟ್ಟಮೇಲೆ 14ನೇ ತಾರೀಕು ಲೆಕ್ಕಾಚಾರಕ್ಕೆ ಬರ್ತೀನಿ. ದಿನೇಶ್ ಗುಂಡೂರಾವ್ 3ನೇ ಪ್ಲೇಸು, ಫೈಟು ಗಾಂಧಿನಗರದಲ್ಲಿ ಕೇವಲ ಜೆ ಡಿ ಎಸ್ಸು ಹಾಗೂ ಬಿ ಜೆ ಪಿ ನಡುವೆ, 15,000 ಲೀಡಲ್ ಬಿ ಜೆ ಪಿ ಅವ್ರು ಗೆಲ್ತೀವಿ ಅಂತ ವಿಶ್ವಾಸ ವ್ಯಕ್ತಪಡಿಸ್ತಾವ್ರೆ. ಕಾರಣ ಇಷ್ಟೇ, 5 ಬಾರಿ ಗೆದ್ದಂಥ ದಿನೇಶ್ ಗುಂಡೂರಾವ್ ಗಾಂಧಿನಗರಕ್ಕೆ ಏನೂ ಮಾಡಿಲ್ಲ ಅಂತ. ಅವ್ರ ಜೊತೆ 20 ವರ್ಷ ಇದ್ರಂತೆ. 20 ವರ್ಷದಿಂದ ಏನೂ ಆಗಲಿಲ್ಲ. ಇನ್ನೂ ಹೋದ್ರಲ್ಲಿರೋ ಟಾಯ್ಲೆಟ್ಗಳಿಗೆ ಡೋರ್ಗಳಿಲ್ಲ, ಜನಗಳಿಗೆ ನೆಮ್ಮದಿ ಇಲ್ಲ, ಮಳೆ ಬಂದರೆ ಮನೆ ನೀರು ನುಗ್ತವೆ, ಆಸ್ಪತ್ರೆ ಇಲ್ಲ, ಶಾಲೆ ಇಲ್ಲ. 5 ಸರ್ಗೆದ್ದು ಏನು ಪ್ರಯೋಜನ ಅನ್ನೋದು ಇವರೆಲ್ಲರ ಮಾತು, ಅದು ಬಿ ಜೆ ಪಿ ಕಾರ್ಯಕರ್ತರ ಮಾತು. ಬದಲಾವಣೆ ಕೇಳ್ತಾ ಇದ್ದಾರೆ. ಆಗತ್ತಂಗಾರೆ 100%. ನಾವು ಹೋಗಿದ್ ಕಡಲ್ಲ ಅಷ್ಟೇನೆ. ಅಯ್ಯೋ, ಬದಲಾವಣೆ ನೀವು ಬರೀ ಕೆಲಸ ಮಾಡಿಲ್ಲ ಅಂತ ಬಂದ್ರ ಬೇರೆ ಕಾರಣಕ್ಕೆ ಬಿಟ್ಟು ಬಂದ್ರ ಅವ್ರನ್ನ? ಅಲ್ಲ, ಕೆಲಸ ಮಾಡಿಲ್ಲ ಅಂತಾನೆ. 100% ನಮ್ಮ ಪರ್ಸ್ನಲ್ ಪ್ರಾಬ್ಲಮ್ ಏನಿಲ್ಲ. ಆರಾಮಾಗಿದ್ದೀರಿ ನೀವು? ನಾನು ಆರಾಮಾಗಿದ್ದೀನಿ. ಯಾವುದು ನಮ್ಗೆ ಅವರಿಂದ ನಮಗೇನು ಆಗಬೇಕಾಗಿರೋ ಕೆಲಸ ಅಲ್ಲ. ನನ್ನದು ಫ್ಯಾಕ್ಟ್ರಿ ಇದೆ, ನನಗೆ ಇನ್ಕಮ್ ಇದೆ, ಸೂಪರ್ ಆಗಿದ್ದೀನಿ ನಾನು. ಇದ್ರು ಜನಸೇವೆ ಮಾಡ್ಬೇಕಂತ ಹೋಗಿದ್ದು ನಾನು. ಹಂಗೆ ಅದು ಸೇವೆ ಆಗಿಲ್ಲ ಅಂದ್ರೆ ನಾನು ಯಾಕೆ ಅಲ್ಲಿ ಇರಬೇಕು? ಹಣ ಮಾಡಕ್ಕೆ ರಾಜಕಾರಣದಲ್ಲಿ ಇರಲಿಲ್ಲ, ನಂತವ ಬೇಕಾದಂಗೆ ನನ್ನ ಜೀವನ ಮಾಡಕ್ಕೆ ಏನ್ಬೇಕಾವಲ್ಲ, ನನಗೂ ಐತೆ ಫ್ಯಾಕ್ಟ್ರಿಗಳೆಲ್ಲ ಅವೆ. ಆದರೆ ನಾನು ಕಾಂಗ್ರೆಸ್ ಬಿಟ್ಟು ಬಿ ಜೆ ಪಿಗೆ ಬಂದಿದ್ದು, ನಮ್ಮ ಏರಿಯಾ ಡೆವಲಪ್ ಆಗಲಿಲ್ಲ, ದತ್ತಾತ್ರೇಯ ಅವರು ಡೆವಲಪ್ ಆಗಲಿಲ್ಲ. 20 ವರ್ಷದಿಂದ ಬರೀ ಕತೆಗಳನ್ನ ಹೇಳ್ಕೊಂಡು ನಿಂತ್ಕೊಂಡ್ರು, ವರ್ಕೌಟ್ ಆಗಲ್ಲ. ಈ ಬಾರಿ ದಿನೇಶ್ ಗುಂಡೂರಾವ್ ಸೋಲ್ತಾರೆ, ಸಪ್ತಗಿರಿಗೌಡರು ಗೆಲ್ತಾರೆ, 15,000 ಲೀಡಲ್ಲಿ ಫೈಟ್ ಬಿಟ್ವೀನ್ ಜೆ ಡಿ ಎಸ್ ಹಾಗೂ ಬಿ ಜೆ ಪಿ ನಡುವೆ, ಕಾಂಗ್ರೆಸ್ 3ನೇ ಪ್ಲೇಸು ಅಂತವ್ರೆ. ನಾನು ಅಗೇನ್ ಅದೇ ಹೇಳ್ತವನೆ, ನನಗೂ ಭಾಳ ಆಶ್ಚರ್ಯ. 5 ಸಾರಿಗೆದ್ದಂಥ ದಿನೇಶ್ ಗುಂಡೂರಾವ್, ಭಾಳ ಸಾರಿ ಮಿನಿಸ್ಟರ್ ಆದಂಥ ದಿನೇಶ್ ಗುಂಡೂರಾವ್ ಕೆಲಸ ಮಾಡಿಲ್ಲ ಅನ್ನೋದು ಒಂದು ಆರೋಪ. 5 ಸಾರಿಗೆದ್ದಂಥ ದಿನೇಶ್ ಗುಂಡೂರಾವ್ ಅವರು 3ನೇ ಪ್ಲೇಸ್ ಹೋಗ್ತಾರೆ ಅಂತ ಇವ್ರ ಮಾತು ಬಿ ಜೆ ಪಿ ಕಾರ್ಯಕರ್ತರು. ಗೊತ್ತಿಲ್ಲ, 20 ವರ್ಷ ಇದ್ದವ್ರ ಜೊತೆ ಬಿಟ್ಟು ಬಂದು ಇಲ್ಲಿ ಬಿ ಜೆ ಪಿ ಸೇರ್ಕೊಂಡವ್ರು ಹೇಳ್ತಾವ್ರೆ ಬಿ ಜೆ ಪಿ ಗೆಲ್ಸೀವಿ ಅಂತ. ಗೊತ್ತಿಲ್ಲ ವೀಕ್ಷಕರೇ, ನಿಮಗೆ 5 ದಿನಕ್ಕೆ ರಿಸಲ್ಟ್ ಸಿಗುತ್ತೆ. ನೀವು ಬಹಿರಂಗ ಪ್ರಚಾರ ಇನ್ನು ಕೆಲವೇ ಕ್ಷಣಗಳಲ್ಲಿ ಅಂತ್ಯ ಆಗ್ತಾ ಇದೆ. ವೋಟ್ ಮಾಡಿ ಯೋಗ್ಯರಿಗೆ ಅಂತ ಕೇಳ್ಕೊತೀನಿ. ಧನ್ಯವಾದ. ಇದು ಕರ್ನಾಟಕ ಟಿವಿ, ಕನ್ನಡಿಗರ ಧ್ವನಿ.